ಫೈಟಲ್ ಹೋಗಿ ದೊಡ್ಡ ದೊಡ್ಡವರಿಗೆ ಬ್ಲಾಕ್ ಮನಿ ವೈಟ್ ಮನಿ ಮಾಡ್ಕೊಡಕ್ಕೆ ಇಂತವಕ್ಕೆಲ್ಲ ಮೋದಿ ಸರ್ಕಾರ ಅಷ್ಟೇ ರೈತರಿಗೆಲ್ಲ ಏನು ಹೆಲ್ಪ್ ಐತೆ ಮೋದಿಯಿಂದ ಸರ್ಕಾರ ಒಂದು ಲೆಕ್ಕದ ಈ ಕುಮಾರಣ್ಣನೇ ವಾಸಿಸ್ತದೆ ಮೋದಿ ರೈತನ ಹೋಗಲಿ ಅವ್ರಿಗೇನು ಕಷ್ಟ ಗೊತ್ತಿರೋದು ಹೋಗ್ತಾನೆ ಸ್ಟ್ರಾಂಗ್ ಅಂದರೆ ಈ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಬಡವ್ರ ಬಗ್ಗೆ ಯೋಚನೆ ಮಾಡೋದು ಕುಮಾರಣ್ಣ ಒಬ್ಬರೇ ಮೋದಿ ಸರ್ಕಾರ ಅಂದರೆ ಏನು ಅಷ್ಟೇನು ಬಡವ್ರಿಗೇನು ಹೆಲ್ಪಿಲ್ಲ ಸೌಕರ್ಯ ಅನುಕೂಲ ಇದೆ ದುಡ್ಡು ಮಾಡೋರಿಗೆ ಕೊಳ್ಳೆ ಹೊಡೆಯೋರಿಗೆ ಮೋದಿ ಸರ್ಕಾರ ನಂಬರ್ ಒನ್ ಈ ಬಿ ಜೆ ಪಿ ಬಂದಮೇಲೆ ಎಲ್ಲಿ ಬೇಕಲ್ಲ ಆಟೋ ಚೀಜ್ ಮಾಡ್ತಾರೆ 5000 6000 ಫೈನ್ ಬರ್ತಾರೆ ಎಲ್ಲಿಂದ ಕಟ್ತಾರೆ ಎಲೆಕ್ಷನ್ ಆದರೆ ಅಂದರೆ ಎಲೆಕ್ಷನ್ ಒಳ್ಳೆತನಕ್ಕೆ ನೋಡಿ ಹಾಕಲ್ಲ ಸರ್ ಯಾರೋ ತಿರ್ಗಾ ಮೋದಿಗೆ ಹಾಕೋದು ದುಡ್ಡು ಚೆಲ್ತಾರೆ ಇವಾಗ ಒಬ್ಬ ಬಡವನಿಗೆ ಏನು ಬೇಕು 1000 ರೂಪಾಯಿ ಕಾಸು ಬೇಕು ಒಂದು ಕ್ವಾಟ್ರ್ ಎಣ್ಣೆ ಬೇಕು ಒಂದು ಬಿರಿಯಾನಿ ಬೇಕು ಅವ್ರು ಯಾರು ಹಾಕ್ತಾರೆ ನೋಟು ಬಡವರು ಅವ್ರ ರಕ್ತ ಅವರು ಮಾಂಸ ಅವರೇ ಕಿತ್ಕೊಂಡು ತಿನ್ನೋಂಥ ಪರಿಸ್ಥಿತಿ ಈ ಮೋದಿ ಸರ್ಕಾರ ಆಗಿದೆ ಅಷ್ಟೇ ಸರ್ಕಾರದಿಂದ ಸರ್ಕಾರ ಏನೇ ವರ್ಕ್ ಆಗಲ್ಲ ಬಿಡಿ ನಮ್ಮ ಸರ್ಕಾರದಿಂದ ಈಗ ನಾವು ನೋಡಿ ನಾವೀಗ ಬಡವರಾಗಿದ್ದೀವಿ ಅವ್ರೇನು ಬಂದು ಹೆಲ್ಪ್ ಮಾಡಿದಾರ ಹೆಲ್ಪ್ ಮಾಡಿಲ್ಲ ನಾವು ದುಡಿತೀವಿ ನಾವು ತಿಂತಾಯಿದ್ದೀವಿ ಏನಿಲ್ಲ 80 ರೂಪಾಯಿ ಗ್ಯಾಸ್ ರೇಟ್ ಮಾಡವ್ರೆ ಚೆನ್ನಾಗೈತಲ್ಲ ಬಿಸ್ನೆಸ್ ಬರೀ ಗ್ಯಾಸ್ ಹಾಕು ಓಡಿಸ್ಕೋ ಅಷ್ಟೇ ಸಂಪಾದನೆ ಮನೆಗೆ ಏನು ತಗೊಂಡೋದ್ರು ಅವ್ನು ಬದುಕ್ತಾನೆ ಅಂತಂದರೆ ಅವ್ನು ಕಾಲೇಳಿ ಕೊಯ್ತಾರೆ ಜನ ಆ ಥರ ಜನ ಇವಾಗ ಇರೋದು ಅದರಿಂದ ನಾವು ಅವ್ರ ಸವಾಸಿಗೆ ಹೋಗಲ್ಲ ನಮ್ಮ ಪಾಡು ನಾವು ದುಡಿತೀವಿ ನಾವು ಚೆನ್ನಾಗಿರ್ಬೇಕು ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು ಮುಖ್ಯಮಂತ್ರಿ ಯಾರಾಗೋದೇ ಯಾರು ಬೇಡವೇ ಬೇಡ ಅನ್ಸ್ಬಿಟ್ಟೈತೆ ಒಳ್ಳೇದು ಈಗ ನೋಡಿ ರಾಜಕಾರದವರು ದುಡ್ಡು ಮಾಡ್ತಾರೆ ಆ ಥರ ನಾವು ದುಡ್ಡು ಮಾಡಬೇಕು ಒಂದು 4 ಜನ ಒಳ್ಳೇದು ಮಾಡಬೇಕು ಉಪೇಂದ್ರದೇನಾದ್ರು ಉಪೇಂದ್ರನ ನೋಡಬೇಕು ಒಂದ್ಸಲ ಅಂತ ಉಪೇಂದ್ರನ ನೋಡಬೇಕು ಏನು ಅನ್ಸ ಸರ್ ಏನು ಮಾಡೋಣ ಮೋದಿ ಯಾರಿಗೇನು ಮಾಡಿಲ್ಲ ಬಡವ್ರಿಗೆ ಎಲ್ಲ ಸೌಕರ್ಯಗೆ ಕೊಳ್ಳೆ ಹೊಡೆಯೋರಿಗೆ ಕೋಟ ನೋಟ್ಗಳು ಚೇಂಜ್ ಮಾಡೋರಿಗೆ ಬ್ಲಾಕ್ ನೋಟ್ಗಳು ಅಂಥವ್ರಿಗೆ ಅಷ್ಟೇ ಮೋದಿ ಬಡವರಿಗೆ ಕೂಲಿ ಮಾಡೋರಿಗೆ ಪಾಪ ಕಂಪ್ನಿಗಳು ಕೆಲಸ ಮಾಡೋರಿಗೆ ಎಲ್ಲ ಆ ಗ್ರೀನ್ ಇದೆಲ್ಲ ಕ್ಲೀನ್ ಮಾಡ್ತಾರಲ್ಲ ಗಾರ್ಡನ್ ಎಲ್ಲ ಅವ್ರಿಗೆಲ್ಲ ಏನು ಸಿಕ್ತದೆ ಅವ್ರಿಗೇನು ಇ ಎಫ್ ಸಿಕ್ತದೆ 10000 12000 ಕೂಲಿ ಮಾಡ್ತಾರೆ ನಾವು ಈಗ ನೋಡಿ ಗ್ಯಾಸ್ 78 ರೂಪಾಯಿ ಮಾಡಿಕೋನೆ 1 ಲೀಟ್ರಿಗೆ ಪಬ್ಲಿಕ್ಕು 50 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಏನಂತಾರೆ 10 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಬಾಯಿ ಬಂದಂಗೆ ಬೈತಾರೆ ನಿಮ್ಗೇನು ಮನ ಮರೋದಿಲ್ವ ಹಂಗೆ ಕೇಳ್ತೀನ ಅಂತ ರೇಷನ್ ಅಂಗಡಿಗೆ ಹೋಗಿ ಕೇಳ್ತಾರ ಇದು ಯಾಕೆ ಅಕ್ಕಿ ರೇಟ್ ಇಷ್ಟೈತೆ ಅಂತ ತರಕಾರಿ ಅಂಗಡಿಗೆ ಕೇಳ್ತಾರ ಹೋಗಲಿ ಬಟ್ಟೆ ಅಂಗಡಿಗೆ ಕೇಳ್ತಾರ ಚಪ್ಪಲಿ ಅಂಗಡಿಗೆ ಕೇಳ್ತಾರ ಅವರೆಲ್ಲ ಅವರೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅವ್ರು ಹೇಳ್ದಷ್ಟು ನಾವು ತಗೋಬೇಕು ಆಟೋಗೆ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಬಾಯಿ ಬಂದಾಗ ಮಾತಾಡ್ತಾರೆ ಇನ್ನೆಲ್ಲಿ ಮೋದಿ ಆಟೋ ಒಬ್ಬರದ್ದು ಅಂತಲ್ಲ ಕೂಲಿ ಮಾಡೋ ಜನಗಳ್ದು ಕಷ್ಟನೇ ಪಾಪ ಬಡವ್ರದ್ದು ಬಡವ್ರದ್ದು ಕಷ್ಟ ಯಾರತ್ತೋ ಹೇಳ್ಕೊಳಂಗಿಲ್ಲ ಬಿಡಿ ಮೋದಿ ಅಂದರೆ ಈ ಮೋದಿ ಸರ್ ಮೋದಿ ಅಂದರೆ ಈ ದುಡ್ಡು ಕೊಳ್ಳೆ ಹೊಡೆಯೋರಿಗೆ ಚೆನ್ನಾಗಿ ದುಡ್ಡು ಮಾಡೋರಿಗೆ ದೊಡ್ಡ ದೊಡ್ಡವ್ರಿಗೆ ಮೋದಿ ಅವ್ರ ಹೆಲ್ಪ್ ಅಷ್ಟೇ ಬಡವ್ರಿಗೆ ಯಾರಿಗೂ ಮೋದಿಯಿಂದ ಯಾವ ಉಪಯೋಗ ಇಲ್ಲ ಎರಡನೇ ಟೈಮ್ ಗೆದ್ದವರು ಅಂದರೆ ಈಗ ಅಲ್ಲಿ ಅಭ್ಯರ್ಥಿಯಿಂದ ಅಲ್ಲೆಲ್ಲಿಂದ ಇದೆಲ್ಲ ಓಟ್ ಲಿಸ್ಟ್ ಮಾಡಿ ಕಳಿಸ್ತಾವ್ರೆ ಎಲ್ಲ ಓಟ್ ಹಾಕೋದು ಯಾರಿಗೆ ಮೋದಿಗೆ ಹಾಕಿ ಇನ್ಯಾರಿಗೆ ಹಾಕ್ತಾರೆ ಅವರೆಲ್ಲ ಬತ್ತರದ ಹೆಂಗೆ ಇಲ್ಲಿ ಏನು ಬತ್ತವ್ರೆ ಕರ್ನಾಟಕವರು ನಮ್ಮ ಕರ್ನಾಟಕ ಅಲ್ಲೋಗಿ ಯಾರೋ ಬರ್ತಾರೆ ಹೋಗ್ಲಿ ನೋಡೋಣ ಅವ್ರಿಗೆ ಊಟ ಸಿಗುತ್ತಾ ಮನೆ ಸಿಗುತ್ತಾ ಬಾಡಿಗೆ ಮನೆ ಏನೋ ಸಿಗುತ್ತಾ ಎಷ್ಟು ಜನ ಬಂದ ವಲಸೆ ಬಂದವ್ರು ಇವಾಗ ಯಾರಿಂದ ಬಂದಿರೋದು ಅದು ಅವ್ರು ಅಲ್ಲಿ ಆಡಳಿತ ನಡೆಸಿರೋದಕ್ಕೆ ಎಲ್ಲ ಅಲ್ಲಿ ಕಳಿಸ್ತಾರೆ ಅವರು ಇನ್ನೂ ಸುಮ್ಮನೆ ಬರ್ತಾರೆ ಅವರು ಈ ಕರ್ನಾಟಕ ಅವ್ರು ಏನೋ ಗೊತ್ತಾಗೋಗ್ಲಿ ಎಲ್ಲ ರಾಜಕೀಯನ ಬಿ ಜೆ ಪಿ ಎಲ್ಲ ಮಾಡಿ ಓಟ್ ಲಿಸ್ಟ್ಗಳು ರೆಡಿ ಮಾಡಿ ರೆಡಿ ಮಾಡಿ ಕಳಿಸ್ತಾರೆ ಅವ್ರಿಗೆ ಆಧಾರ್ ಕಾರ್ಡು ಓಟ್ ಲಿಸ್ಟ್ಗಳೆಲ್ಲ ಬಿ ಜೆ ಪಿ ಸರ್ಕಾರ ಒಂದು ಲೆಕ್ಕದ ಈ ಕುಮಾರಣ್ಣನೇ ವಾಸಿಸ್ತದೆ ಒಂದು ಲೆಕ್ಕದ ನೋಡಿದ್ರೆ ರೈತರಿಗೆ ಬಡವರಿಗೆ ಎಲ್ಲ ಒಂದು ಅನುಕೂಲ ಆಗ್ತಿತ್ತು ದೇವೇಗೌಡರ ಕಡೆಯಿಂದ ಮೋದಿಗೆ ಇದೆಯವರೆಲ್ಲ ಅದೇ ಹೇಳ್ತಾಯಿಲ್ಲ ಅವ್ರು ಏನಿದ್ರು ಫ್ಲೈಟಲ್ಲಿ ಹೋಗಿ ದೊಡ್ಡ ದೊಡ್ಡವ್ರಿಗೆ ಬ್ಲಾಕ್ ಮನಿ ವೈಟ್ ಮನಿ ಮಾಡ್ಕೊಡೋಕ್ಕೆ ಇಂಥವಕ್ಕೆಲ್ಲ ಮೋದಿ ಸರ್ಕಾರ ಅಷ್ಟೇ ರೈತರಿಗೆಲ್ಲ ಏನು ಹೆಲ್ಪ್ ಐತೆ ಅವ್ರು ಮೋದಿಯಿಂದ ಮೋದಿ ರೈತನ ಹೋಗಲಿ ಅವ್ರಿಗೇನು ಕಷ್ಟ ಗೊತ್ತಿರೋದು ಹೋಗ್ತಾನೆ ಎಲೆಕ್ಷನ್ ಬಂದರೆ ಅದೇ ಸ್ಟ್ರಾಂಗ್ ಅಂದರೆ ಈ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಬಡವ್ರ ಬಗ್ಗೆ ಯೋಚನೆ ಮಾಡೋದು ಕುಮಾರಣ್ಣ ಒಬ್ಬರೇ ಅವ್ರ ಮನ ಮನೆಗೆ ಹೋಗ್ತಾರೆ ಬಡವ್ರ ಮನೆಗೆ ಹೋಗ್ತಾರೆ ಜಾತಿ ಭೇದ ಯಾವನು ಏನು ನೋಡೋಲ್ಲ ಅವರು ಅವ್ರ ಮನೆಗೆ ಊಟ ಮಾಡ್ತಾರೆ ಅವ್ರು ಕಷ್ಟಕ್ಕೆ ಏನು ಕೇಳ್ತಾರೆ ಕೈಲಾದಷ್ಟು ಹೆಲ್ಪ್ ಮಾಡ್ತಾರೆ ಸರ್ಕಾರದಿಂದನೂ ಒಳ್ಳೆ ಅನುಕೂಲ ಮಾಡ್ಕೊಡ್ತಾರೆ ಅವರು ರೈತ ಸಾಲ ಎಷ್ಟು ಮನ ಮಾಡಿದ್ರು ಅವರು ಅವರು ಬಂದಿರೋ ಆಡಳಿ ಎಷ್ಟು ಎಷ್ಟು ದಿವಸ ಇದ್ರು 6 ತಿಂಗಳಿಗೆ ಅವ್ರು ಎಷ್ಟು ಕೆಲಸ ಮಾಡಿದ್ರು ಮುಂದಕ್ಕೆ ಅವ್ರು ಮಳಕ್ ಬಿಟ್ಟರೆ ಯಾರನ್ನ ಹೋಗಲಿ ಅವ್ರನ್ನ ಕಿತ್ ಕೆಳಗಡೆ ಹಾಕೋರು ಅಷ್ಟೇ ಜನ ಒಳ್ಳೇದು ಮಾಡೋಕ್ಕೋರೆ ತುಳಿತಾರೆ ಈ ರಾಜಕೀಯದವರು ಕೆಟ್ಟದ್ದು ಮಾಡೋರು ಮೇಲೆ ಎತ್ತಿ ಬಿಡ್ತಾರೆ ಅಂಥವ್ರಿಗೆ ರಾಜಕೀಯ ಅಷ್ಟೇ ಒಳ್ಳೇದು ಮಾಡೋರೆಲ್ಲ ಯಾರು ಗೆಲ್ಸಲ್ಲ ಈ ಕಾಲದಲ್ಲಿ ಮೋದಿ ಸರ್ಕಾರ ಅಂದರೆ ಏನು ಅಷ್ಟೇನು ಬಡವ್ರಿಗೇನು ಹೆಲ್ಪಿಲ್ಲ ಸೌಕರ್ಯ ಅನುಕೂಲ ಇದೆ ದುಡ್ಡು ಮಾಡೋರಿಗೆ ಕೊಳ್ಳೆ ಹೊಡೆಯೋರಿಗೆ ಮೋದಿ ಸರ್ಕಾರ ನಂಬರ್ ಒನ್ ಎಲೆಕ್ಷನ್ ಆದರೆ ಅಂದರೆ ಎಲೆಕ್ಷನ್ ಒಳ್ಳೆತನಕ್ಕೆ ನೋಡಿ ಹಾಕಲ್ಲ ಸರ್ ಯಾರೋ ತಿರ್ಗಾ ಮೋದಿಗೆ ಹಾಕೋದು ದುಡ್ಡು ಚೆಲ್ತಾರೆ ಇವಾಗ ಒಬ್ಬ ಬಡವನಿಗೆ ಏನು ಬೇಕು 1000 ರೂಪಾಯಿ ಕಾಸು ಬೇಕು ಒಂದು ಕ್ವಾಟ್ರ್ ಎಣ್ಣೆ ಬೇಕು ಒಂದು ಬಿರಿಯಾನಿ ಬೇಕು ಅವ್ರು ಯಾರು ಹಾಕ್ತಾರೆ ನೋಟು ಇವಾಗ ನೀವು ಕೊಟ್ಟರೆ ನಾವು ನಿಮಗೆ ಹಾಕೋದು ಕಾಸು 1000 ರೂಪಾಯಿ ಬೆಳಗಿನ ಸಾಯಂಕಾಲ ಕೊಡ್ಬೋ ದುಡಿಬೇಕು ನೀವು ಕೊಟ್ಟರೆ ನಾವು ಏನು ಮಾಡ್ತೀವಿ ಓಡ್ತಾನೆ ಒಂದು ಹಾಕರಾಜು ಅಂತ ಹಾಕ್ಬಿಟ್ಟು ನಾವು ಲೈಫ್ ಬಗ್ಗೆ ಯೋಚನೆ ಮಾಡಲ್ಲ 1000 ರೂಪಾಯಿ ಅವತ್ತಿಂದ ಕೂಲಿ ಬಗ್ಗೆ ಯೋಚನೆ ಮಾಡ್ತೀವಿ ಅದಕ್ಕೆ ಹೇಳ್ತಾಯಿದ್ದು ಕೂಲಿಯವರು ದೊಡ್ಡ ದೊಡ್ಡವ್ರು ದೊಡ್ಡ ದೊಡ್ಡವ್ರೆ ಹೇಳ್ತಾರದು ಕೊಳ್ಳೆ ಹೊಡೆಯೋರಿಗೆ ಮೋದಿ ಸರ್ಕಾರ ದುಡಿಮೆ ಮಾಡೋರೆ ರೈತರು ಬದುಕಬೇಕು ಅಂದರೆ ಕುಮಾರಣ್ಣ ಸರ್ಕಾರ ಬೇಕು
ಅವರಿಂದ ಸ್ವಲ್ಪ ಏನೋ ಬಡವರು ಪದರು ಆಟೋ ಒಂದು ಒಂದು ಕೇಸು ಒಂದು ಇದು ಹಿಡಿತಾರಲ್ಲ ಅವರು ಕುಮಾರಣ್ಣ ಇದ್ದಾಗ ಈ ಬಿ ಜೆ ಪಿ ಬಂದಮೇಲೆ ಎಲ್ಲಿ ಬೇಕಲ್ಲ ಆಟೋ ಚೇಂಜ್ ಮಾಡ್ತಾರೆ 5,000 to 6,000 ಫೈನ್ ಬರ್ತಾರೆ ಎಲ್ಲಿಂದ ಕಟ್ತಾರೆ ಬಡ್ಡಿಗಳು ಇವಾಗ ಸ್ಟೇಟ್ಗಳು ಬಡ್ಡಿಗಳು ಎಷ್ಟು ಹಾಕ್ತಾರೆ ಪೆನಾಲ್ಟಿ ಗೊತ್ತಾ ಆಟೋದವ್ರಿಗೆ ಒಂದು ತಿಂಗಳು ಕಟ್ಟಿಲ್ಲ ಅದಕ್ಕೆ ಬಡ್ಡಿ ಮೀಟ್ರ್ ಬಡ್ಡಿ ಇನ್ನೂ ಚಕ್ರ ಬಡ್ಡಿ ಎಲ್ಲಿ ಸರ್ಕಾರ ಬಡ್ಡಿ ಕಟ್ಟಂಗಿಲ್ಲ ರೂಲ್ಸ್ ಮಾಡಿದೆ ಎಲ್ಲಿ ಮಾಡಿದೆ ಮೋದಿ ಸರ್ಕಾರ ಒಬ್ಬ ಆಟೋ ಡ್ರೈವರ್ ಅವ್ರ ಕಷ್ಟ ಅಂತ ಒಂದು 10,000 ಫೈನಾನ್ಸ್ ತಗೊಂತಾನೆ 2,000 ರೂಪಾಯಿ ಇಡ್ಕೊಂತಾರೆ ಬಡ್ಡಿ 2,000 ರೂಪಾಯಿ ಬಡ್ಡಿ ಇಡ್ಕೊಂಡು 3% ಅಂತ ಹೇಳ್ತಾರೆ 3% 10,000 300 ರೂಪಾಯಿ ಇಡ್ಕೋಬೇಕು 2,000 ಇಡ್ಕೊಂಡು ಇಲ್ಲಿ ಸರ್ಕಾರ ಮೋದಿ ಸರ್ಕಾರ ಮಾಡ್ತಾ ಇದೇನಾ ರೂಲ್ಸು ಹಾಂ 10 ವಾರ ಅವನು 1,000 ಕಟ್ಟಬೇಕು 8,000 ಕೊಟ್ಟರೆ 10,000 ಕಟ್ಟಬೇಕು ಹಿಂಗಾದ್ರೆ ಎಲ್ಲಿ ಬಡಕ್ತಾರೆ ಬಡವರುಗಳೇ ಬಡವರು ಅವ್ರ ರಕ್ತ ಅವರು ಅವ್ರ ಮಾಂಸ ಅವರೇ ಕಿತ್ಕೊಂಡು ತಿನ್ನೋಂಥ ಪರಿಸ್ಥಿತಿ ಈ ಮೋದಿ ಸರ್ಕಾರ ಆಗಿದೆ ಅಷ್ಟೇ ಅವರು ಮೋದಿ ಕುಮಾರಣ್ಣ ಆಗಬೇಕು ಇಲ್ಲಾಂದರೆ ಯಡಿಯೂರಪ್ಪನ ಆಗಬೇಕು ಇಲ್ಲ ತಿರ್ಗಾ ಸಿದ್ದರಾಮಯ್ಯನ ಆಗಬೇಕು ಅಂತ ನಾವು ಯೋಚನೆ ಮಾಡೋಕ್ಕಲ್ಲ ಜನ ತೀರ್ಮಾನ ಮಾಡಬೇಕು ನಾವೊಬ್ಬರು ಹೇಳೋದು ಕುಮಾರಣ್ಣ ಒಳ್ಳೆಯವ್ರಂತ ಈ ಇಡೀ ಕರ್ನಾಟಕ ಹೇಳ್ಬೇಕಲ್ಲ ಹೇಳ್ತಾರ ಒಬ್ಬೊಬ್ಬರು ಅಂತಾರೆ ದೇಶದಲ್ಲಿ ಪ್ರಧಾನಮಂತ್ರಿನೇ ನಮಗೆ ಅಷ್ಟು ಅದ್ರ ಬಗ್ಗೆ ಇಲ್ಲ ಕರ್ನಾಟಕ ಬಗ್ಗೆ ನಮ್ಮ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರು ಈ ಬೇರೆ ಕಡೆಯಿಂದ ಬಂದಿರೋ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ನಾವು ನಮ್ಮೂರ ಬಗ್ಗೆ ಯೋಚನೆ ಮಾಡೋದು ನಮ್ಮ ಬೇರೆ ದೇಶದ ನಮಗೆ ಏನಾವು ಕೇಳಿ ಅದು ಮಧ್ಯ ಯಾರು ಸೆಂಟ್ರಲ್ ಯಾರು ಬರಬೇಕಂತ ಅದು ಗೊತ್ತಿರೋರಿಗೆ ಐಡಿಯಾ ಇರ್ತದೆ ನಮಗೆ ಅದ್ರ ಬಗ್ಗೆ ಎಲ್ಲ ನಮ್ಮೂರು ನಮ್ಮ ಕರ್ನಾಟಕ ನಮ್ಮ ಜನ ನಾವು ಚೆನ್ನಾಗಿದ್ದರೆ ಸಾಕು ವಲಸೆಯಿಂದ ಬಂದವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಜನ ನೋಡಿದ್ರೆ ಹೋಗಲಿ ಸರ್ಕಾರ ಆಗಲಿ ಇನ್ನೊಂದಾಗಲಿ ಯಾವುದೋ ಒಂದು ಕಂಪ್ಲೇಂಟ್ ಆಗಲಿ ಪೊಲೀಸರಿಗೆ ಬಡವರು ಯಾರೋ ಗಲಾಟೆ ಮಾಡಿ ಬೇರೆ ದೇಶದಿಂದ ಅವ್ರ ದಬ್ಬಳಕೆ ನೋಡಿದ್ರೆ ಹೋಗಲಿ ದುಡ್ಡು ಇರುತ್ತೆ ಕಾರ್ ಇರುತ್ತೆ ಪೊಲೀಸರಿಗೆ 2,000 ಕೊಡ್ತಾರೆ ಏಯ್ ಬಳಿ ಮಗನ ನಡೆಯೋದಿನ ಅಂತಾರೆ ಇದೇ ಸರ್ಕಾರ ಇದೇ ನ್ಯಾಯ ಇದೇ ನ್ಯಾಯ ಯಾರು ಕೇಳ್ತೀರಾ ಯಾರು ಕೇಳ್ತಾರೆ ಹೋಗಲಿ ಏಯ್ ಬಳಿ ಮನೆ ಕುತ್ಕೊಂಡು ಬಡವ್ರಿಗೆ ಅಂದ್ರೆ ಏನಂತಾನೆ ಸೇಡಿ ಕುತ್ಕೊಂಡ್ಬಿಡ್ತಾನೆ ಪಾಪ ಅವ್ನು ಕಾಸು ಕೊಡ್ತಾನೆ 5,000 ಸರ್ ಅಂತಾನೆ ಸಮಥಿಂಗ್ ಇರ್ತದೆ ಇದು ಸರ್ಕಾರ ನಡೀತಾರೆ ಯಾರಿಂದ ದುಡ್ಡಿಂದ ಒಂದು ಬಿ ಡಿಗೆ ಹೋಗಲಿ ಒಂದು ಆರ್ ಟಿ ಹೋಗಲಿ ಏನ್ಕೊಂಡು ಹೋಗಲಿ ಲಂಚ ಇಲ್ಲದೆ ಯಾವ ಕೆಲಸ ನಡೆಯಲ್ಲ ಇವಾಗ ಹಾಂ ಲಂಚ ಲಂಚ ದುಡ್ಡು 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 ಮೇಲೆ ಪ್ರಪಂಚ ಇರೋದು ಸರ್ಕಾರ ಅಂದ್ರೆ ದುಡ್ಡು ಮೇಲೆ ಇರೋದು ದುಡ್ಡು ಮಾಡೋ ನಮಸ್ಕಾರ ಹೊಡಿತಾರೆ ಶೀಟ್ ಮೇಲೆ ಕುಣಿಸ್ತಾರೆ ದುಡ್ಡು ಇಲ್ದಾರೆ ನಮ್ಮಂತಾರೆ ಕಳೆದ ಬೇವರ್ಸಿನಿಂದ ಕುಣಿಸ್ತಾರೆ ಅಷ್ಟೇ ಸರ್ಕಾರ ಜೀವನ ತುಂಬ ಕಷ್ಟ ಇದೆ ಈಗ ಆಟೋ ಓಡಿಸ್ತಾ ಇದ್ದೀನಿ ನಾವು ಡ್ರೈವರ್ ಆಗಿ ಈ ಗ್ಯಾಸ್ ಎರಡು ₹8 ಆಗೈತೆ ಆ ಗ್ಯಾಸ್ಗೆ ಒಂದು 500-600 ರೂಪಾಯಿ ಬೇಕು ಡೈಲಿ ಈಗ ಇದನ್ನು ಮಾಡೋಕ್ಕೆ ಈಗ ಡೈಲಿ ಒಂದು 600-700 ರೂಪಾಯಿ ದುಡಿತೀವಿ ನಾವು ಅದು ವರ್ಕೌಟ್ ಆಗಲ್ಲ ನಮಗೆ ಈಗ ಊಟ ಮಾಡೋಕ್ಕೂ ಒಂದು ಪಕ್ಷ ಯೋಚನೆ ಮಾಡ್ತೀವಿ ಈಗ ಬೇರೆಯವ್ರ ಹತ್ರ ಹೋದ್ರೂ ಅವ್ರ ಹತ್ರ ಯಾರು ನಮ್ಗೆ ಕೊಡಲ್ಲ ಈಗ 1 ರೂಪಾಯಿ ಬಿಚ್ಚಲ್ಲ ಯಾರು ಇವಾಗ ನಾವು ಇರೋ ಸಿಚುವೇಶನ್ ನಾವೇ ದುಡ್ಕೊಂಡು ನಾವೇ ಚೆನ್ನಾಗಿರ್ಬೇಕಂತ ಬಂದಿದ್ದೀವಿ ಈಗ ಅಷ್ಟೇ ಸರ್ಕಾರದಿಂದ ಸರ್ಕಾರ ಏನು ವರ್ಕೌಟ್ ಆಗಲ್ಲ ನೋಡಿ ನಮ್ಮ ಸರ್ಕಾರದಿಂದ ಈಗ ನಾವು ನೋಡಿ ನಾವು ಈಗ ಬಡವರಾಗಿದ್ದೀವಿ ಅವ್ರೇನು ಬಂದು ಹೆಲ್ಪ್ ಮಾಡಿದಾರ ಹೆಲ್ಪ್ ಮಾಡಿಲ್ಲ ನಾವು ದುಡಿತೀವಿ ನಾವು ತಿಂತಾ ಇದ್ದೀವಿ ನಮ್ಮದಣ್ಣ 4 ಜನ ಅಕ್ಕಿ ಬರುತ್ತೆ ಅಷ್ಟೇ ಒಬ್ಬರಿಗೆ ಅದರಿಂದ ತಿಂತಾಯಿದೆ ನಾವು ತಿಂತಲ್ಲ ಇಲ್ಲಿ ಎಲ್ಲ ಹೋಟ್ಲಲ್ಲಿ ತಿಂತಾಯಿದ್ದೀವಿ ನಾವು ಇಲ್ಲಿ ತಿಂತಾ ಇರೋದು ಊರಲ್ಲಿ ಯಾರೋ ಸರ್ಕಾರ ಯಾರು ಕೊಡ್ತಾರೆ ಹೇಳಿ ಹಾಂ ಆ ಥರ ಆಗ್ಬಿಟ್ಟಿದ್ದೀವಿ ಜೀವನ ಮಾಡೋಕ್ಕೆ ಏನು ಬದಲಾವಣೆ ಆದರೆ ಒಳ್ಳೇದು ನೀವು ಒಬ್ಬ ಯೂತ್ ಆಗಿ ಎಂಥವ್ರು ಮುಖ್ಯಮಂತ್ರಿ ಆಗ್ಬೇಕು ನೆಕ್ಸ್ಟ್ ಎಲೆಕ್ಷನ್ ಬಂತು ಇನ್ನೊಂದು 10 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕಾರ್ಯದೆಲ್ಲ ನಮಗೆಲ್ಲ ಅವೆಲ್ಲ ತಿಳುವಳಿಕೆ ಇಲ್ಲಣ್ಣ ನಾವು ಇನ್ನೂ ಚಿಕ್ಕವರು ಅದ್ರ ಬಗ್ಗೆ ಏನು ತಿಳುವಳಿಕೆ ಇಲ್ಲ ಇವಾಗ ಸಿಚುವೇಶನ್ ಹೆಂಗೆ ನಡೀತಿದೆ ಈಗ ನೋಡಿ ಅವ್ನು ಬದುಕ್ತಾನೆ ಅಂತಂದರೆ ಅವ್ನು ಕಾಲೇಳೆ ಕೊಯ್ತಾರೆ ಜನ ಆ ಥರ ಜನ ಇವಾಗ ಇರೋದು ಅದರಿಂದ ನಾವು ಅವ್ರ ಸವಾಸಕ್ಕೆ ಹೋಗಲ್ಲ ನಮ್ಮ ಪಾಡ್ ನಾವು ದುಡಿತೀವಿ ನಾವು ಚೆನ್ನಾಗಿರ್ಬೇಕು ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು ಅವ್ರ ಇವ್ರು ನಂಬ್ಕೊಂಡು ಬಾಳೋಕ್ಕಾಗಲ್ಲ ಇವಾಗ ಈಗೆಲ್ಲ ಕಾಲ ಎಳೆಯವ್ರೆ ಅದಕ್ಕೋಸ್ಕರ ನಾವು ಸುಮ್ಮನೆ ಸೈಲೆಂಟ್ ಆಗಿದ್ದೀವಿ ಯಾರು ಅವ್ರಿಗೆ ಸಾಹಸಕ್ಕೆ ಹೋಗಲ್ಲ ನಿಮ್ದಾಗ ಆಟ ಒಳ್ಳೇದು ಈಗ ನೋಡಿ ರಾಜಕಾರ್ದವರು ದುಡ್ಡು ಮಾಡ್ತಾವ್ರೆ ಆ ಥರ ನಾವು ದುಡ್ಡು ಮಾಡಬೇಕು ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು ಬರುವಾಗ ಏನು ತರಲ್ಲ ಹೋಗುವಾಗ ಏನು ಒತ್ಕೋಗಲ್ಲ ಒಂದು 4 ಜನಕ್ಕೆ ಒಳ್ಳೇದು ಮಾಡಿಬಿಟ್ಟು ಹೋಗ್ಬೇಕು ಅಷ್ಟೇ ನನ್ನ ಲೈಫಲ್ಲಿ ಇರೋದು ಹಾಂ ಏನಿಲ್ಲ 80 ರೂಪಾಯಿ ಗ್ಯಾಸ್ ರೇಟ್ ಮಾಡವ್ರೆ ಚೆನ್ನಾಗೈತಲ್ಲ ಬಿಸ್ನೆಸ್ ಬರೀ ಹಾಂ ಗ್ಯಾಸ್ ಹಾಕು ಓಡಿಸ್ಕೊ ಅಷ್ಟೇ ಸಂಪಾದನೆ ಮನೆಗೆ ಏನು ತೊಗೊಂಡು ಹೋಗಿ ಗ್ಯಾಸ್ನವ್ರಿಗೆ ಪೆಟ್ರೋಲ್ ಬಂಕವರು ಬಾರೋರಿಗೆ ಅವ್ರಿಗೆಲ್ಲ ಬಿಸ್ನೆಸ್ ಐತೆ ನಮಗಿಲ್ಲ ಬಾರ್ನವ್ರಿಗೆ ಗ್ಯಾಸ್ನವ್ರಿಗೆ ಪೆಟ್ರೋಲ್ ಬಂಕವ್ರಿಗೆ ಇವ್ರಿಗೆ ಬಿಸ್ನೆಸ್ ಇರೋದು ನಮಗೇನಿಲ್ಲ ಬರೀ ಗ್ಯಾಸ್ ಹಾಕು ಓಡಿಸ್ತಾ ಇರೋ ಅಷ್ಟೇ ಏನು ಗ್ಯಾಸ್ ರೇಟ್ ಎಲ್ಲ ಕಮ್ಮಿ ಮಾಡಬೇಕು ಎಲ್ಲ ಐಟಮ್ ಎಲ್ಲ ರೇಟ್ ಜಾಸ್ತಿ ಆಗಿದೆ ಎಲ್ಲದರಲ್ಲಿ ಹ್ಞೂ ಗ್ಯಾಸ್ ರೇಟ್ ಎಲ್ಲ ಕಮ್ಮಿ ಆಗಬೇಕು ನಮಗೆ
ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಒಂದು 10 ತಿಂಗಳಲ್ಲಿ ಹೆಂಗೆ ನಿಮ್ಗೆ ಅಧಿಕಾರ ಈಗ ಸರ್ಕಾರ ಹೆಂಗ್ ನಡೀತಾ ಇದೆ ಅನ್ಸುತ್ತೆ, ಯಾರಾಗ್ಬೇಕು ಮುಖ್ಯಮಂತ್ರಿ? ಮುಖ್ಯಮಂತ್ರಿ ಯಾರಾಗೋದೇ, ಯಾರು ಬೇಡವೇ ಬೇಡ ಅನ್ಸ್ಬಿಟ್ಟೈತೆ. ಮುಖ್ಯಮಂತ್ರಿನೇ ಬೇಡ, ಮುಖ್ಯಮಂತ್ರಿನೇ ಬೇಡ. ಏನಕ್ಕೆ ಏನಕ್ಕೆ ಯಾರು ಬಂದ್ರೆ ಇದೇ ಕೂಡೆ, ಯಾರು ಬೇಡವೇ ಬೇಡ ಅಂತ. ಎಲೆಕ್ಷನೇ ಇರಬಾರ್ದು, ಯಾರು ರಾಜಕೀಯನು ಬೇಡ ಅಂತ. ಅವರಿಂದನೇ ಅಲ್ಲ, ಇನ್ನೇನು ಯಾರು ಬಂದರೂ ಅಷ್ಟೇ, ಬಿ ಜೆ ಪಿ ಅವ್ರು ಬಂದರೆ ಅಷ್ಟೇ, ಕಾಂಗ್ರೆಸ್ ಅವ್ರು ಬಂದರೆ, ಜೆ ಡಿ ಎಸ್ ಅವ್ರು ಬಂದರೆ ರೇಟ್ಗಳು ಮಾತ್ರ ಕಮ್ಮಿ ಆಗೋಲ್ಲ, ಜಾಸ್ತಿ ಆಗ್ತಾನೆ ಇರ್ತದೆ. ಬೇರೆ ಯಾರು? ಹೌದು ಹೌದು, ಉಪೇಂದ್ರದ್ದು ಏನಾದರೂ, ಉಪೇಂದ್ರ ನೋಡಬೇಕು ಒಂದ್ಸಲ ಅಂತ. ಉಪೇಂದ್ರ ನೋಡಬೇಕು, ಎಲ್ಲ ನೋಡಿದ್ದೀವಿ, ನೆಕ್ಸ್ಟ್ ಉಪೇಂದ್ರ ನೋಡಬೇಕು ಒಂದ್ಸಲ. ಉಪೇಂದ್ರ ಪಾರ್ಟಿ ಬಂದರೆ ಓಟ್ ಹಾಕ್ತೀರಾ? ಹೌದು ಹೌದು ಹಾಕ್ತೀವಿ. ಗೊತ್ತಾಗುತ್ತೆ, ಯಾಕೆ ಗೊತ್ತಾಗಲ್ಲ ಸರ್? ಗೊತ್ತಾಗುತ್ತೆ, ಉಪೇಂದ್ರನೊಂದ್ಸಲ ನೋಡಬೇಕು, ಆಮೇಲೆ ಗೊತ್ತಾಗುತ್ತೆ. ಉಪೇಂದ್ರನ ಕರೆಕ್ಟಾಗಿ ಮಾಡಿಲ್ಲ, ನೆಕ್ಸ್ಟ್ ಓಟೇ ಹಾಕಬಾರ್ದು ಅಷ್ಟೇ, ಓಟ್ ಬಿಡಬೇಕು.